ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ಸಿ ಕಂಟಿನ್ಯೂ ಮಾಡೋಣ ಸೆಷನ್ ಸೊ ಮುಂದಿನ ಮೂರು ಸೆಷನಲ್ಲಿ ನಾವು ಟೂ ತೌಸಂಡ್ ನೈನ್ಟೀನ್ ಪೇಪರ್ನ ಸಾಲ್ವ್ ಮಾಡಿದ್ವಿ ಸೊ ಇವತ್ತಿನ ಸೆಷನಲ್ಲಿ ನಾವು ಟೂ ತೌಸಂಡ್ ಫಿಫ್ಟೀನ್ ಪೇಪರ್ನ ಸಾಲ್ವ್ ಮಾಡ್ತೀವಿ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಫೈಂಡ್ ದ ಆಡ್ ವರ್ಡ್ ಆರ್ ಲೆಟರ್ ಆರ್ ನಂಬರ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ಸ್ ಸೊ ಇಲ್ಲಿ ನಿಮಗೆ ನಾಲ್ಕು ಅಲ್ಟರ್ನೇಟಿವ್ ಆಪ್ಷನ್ ಕೊಟ್ಟಿದ್ದಾರೆ ಇದರೊಳಗೆ ಯಾವುದು ಗುಂಪಿಗೆ ಸೇರಿದ ಪದ ಇದೆ ಅದನ್ನು ತೆಗಿಬೇಕಂತ ಹೇಳಿದ್ದಾರೆ ಸೊ ಇದು ಕೂಡ ಏನಂದರೆ ಅಲ್ಫಾ ಸೀರೀಸ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಅಲ್ಫಾಬೆಟ್ ಸೀರೀಸ್ನ ಕೋಡಿಂಗ್ ಮಾಡೋದು ಗೊತ್ತಿದ್ರೆ ತುಂಬ ಈಸಿ ಆಗುತ್ತೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ನಿಮಗೆ ಗೊತ್ತಿರಬೇಕು ಯಾವ ಆಪ್ಷನ್ ಯಾವ ಆಲ್ಫಾಬೆಟ್ಟಿಗೆ ಯಾವ ನಂಬರ್ ಬರುತ್ತಂತ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ಕಂಡುಹಿಡಕ್ಕಾಗತ್ತೆ ಸೊ ಫಸ್ಟ್ ನೋಡಿರಿ ಜೆ ಜಿ ಜಿ ಜೆ ಜಿ ಇದೆ ಜೇನ ನಾವು ಏನಂತ ಟರ್ಮ್ ಮಾಡ್ತೀವಿ ಅಂದರೆ ಅಂತ ಕೋಡ್ ಮಾಡಿದರೆ ಜಿನ ಸೆವೆನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯಿತು ಮೂರಾಯಿತು ಅದೇ ಥರನಾಗ ನೆಕ್ಸ್ಟ್ ಟರ್ಮ್ ಏನಿದೆ ಆರ್ ಎನ್ ಅಂತ ಇದೆ ಸೊ ನಾವು ಆರ್ನ ಹದಿನೆಂಟು ಅಂತ ಕೋಡ್ ಮಾಡಿದರೆ ಹದಿನಾಲ್ಕು ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನಾಲ್ಕಿದೆ ನೆಕ್ಸ್ಟ್ ಟರ್ಮು ಎನ್ ಜೆ ಇದೆ ಸೊ ಎನ್ನ ನಾವು ಏನಂದರೆ ಅಂತ ಕೋಡ್ ಮಾಡ್ತೀವಿ ಜೇನ ನಾವು ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಮತ್ತು ನಾಲ್ಕಿದೆ ನೆಕ್ಸ್ಟ್ ಯು ಕ್ಯೂ ಇದೆ ಸೊ ಯುನ ನಾವು ಟ್ವೆಂಟಿ ಒನ್ ಅಂತ ಕೋಡ್ ಮಾಡಿದರೆ ಕ್ಯೂನ ಸೆವೆಂಟೀನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನಾಲ್ಕಿದೆ ಸೊ ನೋಡಿರಿ ಫಸ್ಟ್ ಒಂದರಲ್ಲಿ ಮಾತ್ರ ಏನಂದರೆ ಮೂರಿದೆ ಡಿಫ್ರೆನ್ಸು ಉಳಿದಿದ್ರೆ ನಾಲ್ಕರಲ್ಲಿ ಉಳ್ದಿದ ಮೂರಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ನಾಲ್ಕಿದೆ ಸೊ ಹಾಗೆ ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ ಫಸ್ಟ್ ಆಪ್ಷನ್ ಆಗುತ್ತೆ ಸೊ ಈ ಥರ ನೀವು ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾ ಹೋದರೆ ಈ ಪ್ರಾಬ್ಲಮ್ನ ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ್ದು ಆನ್ಸರ್ ಕರೆಕ್ಟ್ ಇದೆ ತಪ್ಪಿದೆ ಅಂತ ಸೊ ಇಲ್ಲಿ ನಮ್ಮದು ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲೂ ಕೂಡ ಏನಂದರೆ ಇದರಲ್ಲೂ ಕೂಡ ನೀವೇನಂದರೆ ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕಾಗತ್ತೆ ಸೊ ಇಲ್ಲಿ ಕೂಡ ನಾಲ್ಕು ಆಪ್ಷನ್ ಇದೆ ಬಟ್ ಸಿಂಪಲ್ ಆಗಿ ನೋಡ್ರಿ ಇದರಲ್ಲಿ ನಾಲ್ಕು ಆಪ್ಷನಲ್ಲಿ ಮೂರು ಆಪ್ಷನ್ ಏನಾಗುತ್ತೆ ಅಂದರೆ ಮೂರಿಂದ ಡಿವೈಡ್ ಆಗುತ್ತೆ ಒಂದು ಆಪ್ಷನ್ ಮಾತ್ರ ಆಗೋಲ್ಲ ಯಾವುದಪ್ಪ ಅಂದರೆ ಟ್ವೆಂಟಿ ಟು ಮೂರಿಂದ ಡಿವೈಡ್ ಆಗೋಲ್ಲ ಬಿಟ್ಟು ಮೂರು ಆಪ್ಷನ್ ಏನಿದೆಯಲ್ಲ ಮೂರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ಅಂದರೆ ಗುಂಪಿಗೆ ಸೇರಿದ ಪದ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಸಿಂಪಲ್ ಇದೆ ಇಲ್ಲಿ ಕೂಡ ನೀವು ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕು ಇಲ್ಲೇನೆಂದರೆ ಫಸ್ಟು ಸ್ಪೀಡ್ ಪೋಸ್ಟ್ ಸೆಕೆಂಡು ಎಸ್ ಎಮ್ ಎಸ್ ಇದೆ ತರ್ಡು ಲೆಟ್ರ್ ಇದೆ ಫೋರ್ತು ಮನಿ ಆರ್ಡ್ರ್ ಇದೆ ಸೊ ಇದರಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಏನಂದರೆ ನೀವು ಮೆಸೇಜಿಂಗ್ ಪ್ರಕಾರ ಹೋದರೆ ಸ್ಪೀಡ್ ಪೋಸ್ಟ್ ಮೆಸೇಜ್ ಆಗುತ್ತೆ ಎಸ್ ಎಮ್ ಎಸ್ ಮೆಸೇಜ್ ಹೋಗುತ್ತೆ ಮನಿ ಆರ್ಡ್ರ್ ಕೂಡ ಮನಿಯನ್ನು ತರಿಸ್ಕೊಳಕ್ಕಾಗುತ್ತೆ ಬಟ್ ಲೆಟ್ರ್ ಮೆಸೇಜಿಂಗ್ ಆಗಲ್ಲ ಯಾಕಂದರೆ ಅದನ್ನು ಪೋಸ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಇಲ್ಲಿ ಏನಂದರೆ ಒಂದು ಎಲೆಕ್ಟ್ರಾನಿಕ್ ಇನ್ನೊಂದು ಏನಂದರೆ ಇರುತ್ತೆ ಸ್ಪೀಡ್ ಪೋಸ್ಟ್ನು ನೀವು ಏನಂದರೆ ಆಗೇ ಕೊಡಬೇಕು ಲೆಟ್ರನ್ನೂ ಕೂಡ ಫಿಸಿಕಲ್ ಆಗೇ ಕೊಡಬೇಕು ಮಂಡಿ ಆರ್ಡ್ರನ್ನು ಕೂಡ ಫಿಸಿಕಲ್ ಆಗೇ ಕೊಡ್ಬೋದು ಬಟ್ ಎಸ್ ಎಮ್ ಎಸ್ ನಾವು ಏನು ಮಾಡ್ತೀವಿ ಅಂದರೆ ಮೊಬೈಲಿಂದ ಸೆಂಡ್ ಮಾಡ್ತೀವಿ ಸೊ ಹಾಗಾಗಿ ಏನಂದರೆ ಎಸ್ ಎಮ್ ಎಸ್ ಈ ಗುಂಪಿಗೆ ಸೇರಲ್ಲ ಸೊ ಇಲ್ಲಿ ನಮ್ಮ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ಇದೇನೆಂದರೆ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇಲ್ಲಿ ಇರುವಂಥ ಈ ಟರ್ಮ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೀವು ಕಾಲಮ್ ವೈಸ್ ಆದರೂ ಮಾಡ್ಬೋದು ಅಥವಾ ರೋ ವೈಸ್ ಆದರೂ ಮಾಡ್ಬೋದು ಸೊ ಇಲ್ಲಿ ಕೊಟ್ಟಿರೋಂಥ ಸೀರೀಸ್ ಸಿಂಪಲ್ ಇದೆ ಸೊ ಫಸ್ಟು ಅಬ್ಸರ್ವ್ ಮಾಡಿರಿ ನಾವು ಏನು ಅಂದರೆ ಕಾಲಮ್ ವೈಸ್ ಮಾಡ್ತಾ ಹೋಗೋಣ ಸೊ ಐದು ಆರ್ಲೆ ಎಷ್ಟು ಮೂವತ್ತು ಮೂವತ್ತು ಪ್ಲಸ್ ನಾಲ್ಕು ನಾಲ್ಕೆಷ್ಟು ಮೂವತ್ನಾಲ್ಕು ಸೊ ಒಂದು ಸೂಟ್ ಆಯಿತು ನೆಕ್ಸ್ಟಿಗೆ ಆಗತ್ತಾ ನೋಡೋಣ ಸೆಕೆಂಡ್ ಕಾಲಮಿಗೆ ನಾಲ್ಕು ಏಳು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಎರಡು ಎಷ್ಟು ಮೂವತ್ತು ಸೊ ಸೆಕೆಂಡ್ ಕಾಲಮಿಗೆ ಅದೇನಂದರೆ ಲಾಜಿಕ್ ಅಪ್ಲೈ ಆಗುತ್ತೆ ಅದೇ ಥರನಾಗಿ ನಾವು ಏನಂದರೆ ತರ್ಡ್ ಕಾಲಮ್ದು ಕಂಡುಹಿಡೀಬೇಕು ಎಂಟು ಮೂರಲೆ ಎಷ್ಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಬಟ್ ನಮಗಿಲ್ಲೇ ಟರ್ಮ್ ಗೊತ್ತಿಲ್ಲ ಸೊ ಏನಾಗುತ್ತೆಂದರೆ ಇಪ್ಪತ್ತ್ನಾಲ್ಕು ಪ್ಲಸ್ ಎಕ್ಸ್ ಈಕ್ವಲ್ ಟು ಮೂವತ್ತಾಗುತ್ತೆ ಸೊ ಆನ್ಸರ್ ಏನಾಗುತ್ತೆಂದರೆ ಎಕ್ಸ್ ಈಕ್ವಲ್ ಟು ತರ್ಟಿ ಮೈನಸ್ ಟ್ವೆಂಟಿ ಫೋರ್ ಅಂದರೆ ಎಷ್ಟಾಗುತ್ತೆ ಅಂದರೆ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಸಿ ಆಪ್ಷನ್ ಆಗುತ್ತೆ ಸೊ ಈ ಲಾಜಿಕ್ ಗೊತ್ತಾಯ್ತಲ್ಲ ಫಸ್ಟ್ ಕಾಲ್ ಫಸ್ಟ್ ರೋನಾ ಸೆಕೆಂಡ್ ರೋಗೆ ಮಲ್ಟಿಪ್ಲೈ ಮಾಡಿದ್ದಾರೆ ಅದಕ್ಕೆ ತರ್ಡ್ ರೋನ ಆ್ಯಡ್ ಮಾಡಿದ್ದಾರೆ ಆ್ಯಡ್ ಮಾಡಿದಾಗ ನಮಗೆ ಫೋರ್ತ್ ರೋ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕೂಡ ನೋಡಿರಿ ಇಲ್ಲಿ ಕೂಡ ಏನಂದರೆ ಮಿಸ್ಸಿಂಗ್ ನಂಬರ್ನ ಕಂಡುಹಿಡಿಯಬೇಕು ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಫಸ್ಟು ಮತ್ತು ಸೆಕೆಂಡ್ ವರ್ಡಿಗೆ ರಿಲೇಟ್ ಆಗಿರೋಂಗೆ ನೀವು ಫೋರ್ತ್ ವರ್ಡ್ನ ತರ್ಡ್ ವರ್ಗ್ ತರ್ಡ್ ವರ್ಲ್ಡಿಗೆ ರಿಲೇಟ್ ಆಗಿರೋಂಗೆ ಕಂಡುಹಿಡಬೇಕು ಸೊ ಜಸ್ಟ್ ಸಿರೀಸ್ ನೋಡ್ತಾ ಹೋಗಿರಿ ಫಸ್ಟ್ ಇಲ್ಲಿ ಡಿ ಐ ಎಮ್ ಓ ಇದೆ ಸೊ ನೆಕ್ಸ್ಟ್ ವರ್ಡಲ್ಲಿ ಏನಿದೆ ಅಂದರೆ ಡಿ ಎಮ್ ಐ ಓ ಇದೆ ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಐ ಎಮ್ ಪ್ಲೇಸ್ನ ಮಾತ್ರ ರಿಪ್ಲೇಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಅದನ್ನು ಇಂಟ್ರಿ ಚೇಂಜ್ ಮಾಡಿದ್ದಾರೆ ಐ ಎಮ್ ಇದ್ದಲ್ಲಿ ಎಮ್ ಐ ಹಾಕಿದ್ದಾರೆ ಸೊ ಇಲ್ಲಿ ಕೂಡ ನೋಡಿ ಏನಿದೆ ಜೆ ಯು ವಿ ಆರ್ ಇದೆ ಸೊ ಇಲ್ಲಿ ಮಾಡಿದಂಗೆ ನಾವು ಫಸ್ಟ್ ಲೆಟ್ರ್ ಮತ್ತು ಫೋರ್ತ್ ಲೆಟ್ರನ್ನ ಸೇಮ್ ಇಟ್ಕೊಳ್ಳೋಣ ಜೆ ಆರ್ನ ಸೇಮ್ ಇಟ್ಕೊಳ್ಳೋಣ ಏನು ಇಂಟ್ರಿ ಚೇಂಜ್ ಮಾಡಿದ್ದಾರೆ ಅಂದರೆ ಯು ಮತ್ತು ವಿನ ಇಂಟರ್ ಚೇಂಜ್ ಮಾಡಿದ್ದಾರೆ ಸೊ ವಿ ಯುನ ಇಂಟ್ರಿ ಚೇಂಜ್ ಮಾಡಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಜೆ ವಿ ಯು ಆರ್ ಆಗುತ್ತೆ ಸೊ ಯಾವ ಆಪ್ಷನ್ ಆಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೀವು ಜಸ್ಟ್ ಇದನ್ನು ನೋಡಿದರೆ ಗೊತ್ತಾಗುತ್ತೆ ನೀವೇನು ಪೆನ್ ಏನು ಪೇಪರ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಎಕ್ಸಾಮಿನೇಷನಲ್ಲಿ ಡಿ ಐ ಎಮ್ ಓ ಅಂತ ಇದ್ದಿದ್ದು ಡಿ ಎಮ್ ಐ ಒ ಅಂತ ಬಂದಿದ್ದರೆ ನೀವು ನೋಡಬೇಕು ಫಸ್ಟ್ ಫೋರ್ತ್ ಲೆಟ್ರ್ ಇರುವಂಥ ಆಪ್ಷನ್ ಯಾವುದು ಎ ಮತ್ತು ಸಿ ಮಾತ್ರ ಅವಾಗೇನಾಗುತ್ತೆ ಈ ಆಪ್ಷನ್ ಈ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ ಕೂಡ ನೀವು ನೋಡಬೇಕು ಅಲ್ಟರ್ನೇಟಿವ್ ಚೇಂಜ್ ಯಾವುದಾಗಿದೆ ಅಂತ ಸೊ ಫಸ್ಟಲ್ಲಿ ಏನು ಮಾಡಿದ್ದಾರೆ ಸೇಮ್ ಆಪ್ಷನ್ನೇ ಇಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇದಾಗಿ ಇದು ಏನಾಗುತ್ತೆ ಅಂದರೆ ರಾಂಗ್ ಆಗುತ್ತೆ ಯಾಕಂದರೆ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ ಆ್ಯಸ್ ಇಟ್ ಈಸ್ ಆನ್ಸರ್ ಬರಲ್ಲ ಸೊ ನೆಕ್ಸ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಚೇಂಜ್ ಮಾಡಿದ್ದಾರೆ ಸೊ ಈ ಥರ ನೀವೇನಂದರೆ ಆಪ್ಷನ್ ಥ್ರೂನು ವೆರಿಫಿಕೇಶನ್ ಮಾಡ್ಬೋದು ಈ ಥರ ಅವತ್ ಈ ಥರ ಲೆಂದಿ ಪ್ರೊಸೀಜರ್ ಮಾಡಬೇಕಂತ ಅವಶ್ಯಕತೆ ಇರೋಲ್ಲ ಸೊ ಫಸ್ಟ್ ಏನಂದರೆ ಫಸ್ಟ್ ಲೆಟ್ರ್ ಫೋ ಫೋರ್ತ್ ಲೆಟ್ರ್ ಯಾವ್ದು ಕಾಮಂಡ್ ಇದೆ ಅಂತ ನೋಡಿದಾಗ ನಿಮಗೆ ಎರಡು ಆಪ್ಷನ್ ಬರುತ್ತೆ ಎರಡು ಆಪ್ಷನ್ ಎಲಿಮಿನೇಟ್ ಆಗುತ್ತೆ ನೆಕ್ಸ್ಟಲ್ಲಿ ಯಾವ್ದು ಇಂಟ್ರಿ ಚೇಂಜ್ ಆಗಿದೆ ಅಂತ ನೋಡಿದಾಗ ಎ ಆಪ್ಷನಲ್ಲಿ ಏನೂ ಇಂಟ್ರಿ ಚೇಂಜ್ ಆಗಿಲ್ಲ ಅವರು ಆಪ್ಷನ್ನ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ ಬಟ್ ಸಿ ಆಪ್ಷನಲ್ಲಿ ಏನು ಮಾಡಿದ್ದಾರೆ ಅಂದರೆ ವರ್ಡ್ಸ್ನ ಇಂಟರ್ಚೇಂಜ್ ಮಾಡಿದ್ದಾರೆ ಸೊ ಹಾಗಾಗಿ ನಮ್ದು ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನಲ್ಲೂ ಕೂಡ ನೀವೇನಂದರೆ ಫಸ್ಟ್ ಫೋರ್ತ್ ಲೆಟ್ರನ್ನ ಕಂಡುಹಿಡೀಬೇಕು ತರ್ಡ್ ಲೆಟ್ರನ್ನ ರಿಲೇಟ್ ಮಾಡ್ಕೊಂಡಂಗೆ ಯಾವ ಥರಪ್ಪ ಅಂದರೆ ಸೆಕೆಂಡ್ ಲೆಟ್ರ್ ಫಸ್ಟ್ ಲೆಟ್ರಿಗೆ ಯಾವ ಥರ ರಿಲೇಟ್ ಆಗಿದೆ ಅಂತ ಸೊ ಫಸ್ಟ್ ಫ್ರೆಂಚು ಫ್ರಾನ್ಸು ಡಚ್ಚು ಯಾವುದು ಅಂತ ಕೇಳಿದ್ದಾರೆ ಸೊ ಫ್ರೆಂಚ್ ಲ್ಯಾಂಗ್ವೇಜ್ನ ಎಲ್ಲಿ ಮಾತಾಡ್ತಾರೆ ಅಂದರೆ ಫ್ರಾನ್ಸಲ್ಲಿ ಮಾತಾಡ್ತಾರೆ ಅದೇ ಥರನಾಗಿ ಡಚ್ ಲ್ಯಾಂಗ್ವೇಜ್ನ ಎಲ್ಲಿ ಮಾತಾಡ್ತಾರೆ ಅಂದರೆ ಹಾಲೆಂಡಲ್ಲಿ ಮಾಡ್ತಾರೆ ಸೊ ಇದು ಜಿ ಕೆ ಕ್ವಶನ್ನು ನೀವು ಒಂಚೂರು ಲ್ಯಾಂಗ್ವೇಜು ಮತ್ತು ಜಿ ಕೆ ಬಗ್ಗೆ ಅವೇರ್ನೆಸ್ ಇದ್ದರೆ ಈ ಕ್ವಶನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಲ್ಲಿ ಕೂಡ ಏನಂದರೆ ಆಲ್ಟರ್ನೇಟಿವ್ ವರ್ಡ್ನ ಕಂಡು ಇಲ್ಲಿ ಕೂಡ ನಿಮಗೆ ಮೂರು ಶಬ್ದ ಕೊಟ್ಟಿದ್ದಾರೆ ನಾಲ್ಕು ಶಬ್ದನ ಕಂಡುಹಿಡಿಯಬೇಕು ಫಸ್ಟ್ ವರ್ಡು ಸೆಕೆಂಡ್ ವರ್ಡಿಗೆ ಯಾವ ಥರ ರಿಲೇಟ್ ಆಗಿದ್ದಿಲ್ಲ ಅದೇ ಥರ ಫೋರ್ತ್ ವರ್ಡ್ನ ಕಂಡುಹಿಡಿಯಬೇಕು ಯೂಸಿಂಗ್ ಥರ್ಡ್ ವರ್ಡ್ ಸೊ ಇಲ್ಲಿ ಫಸ್ಟ್ ವರ್ಡ್ ಸೆಕೆಂಡ್ ವರ್ಡಿಗೆ ಯಾವ ಥರ ಆಗಿದೆ ನೋಡಿರಿ ಫೋರ್ ಇದೆ ಫೋರ್ನ ಸ್ಕ್ವೇರ್ ಮಾಡಿದ್ದಾರೆ ನಾಲ್ಕರದ್ದು ವರ್ಗ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಅದಕ್ಕೆ ಎಷ್ಟು ಆ್ಯಡ್ ಮಾಡಿದ್ದಾರೆ ಅಂದರೆ ಮೂರು ಆ್ಯಡ್ ಮಾಡಿದ್ದಾರೆ ಅವಾಗ ಎಷ್ಟಾಗುತ್ತೆ ಹತ್ತೊಂಬತ್ತಾಗುತ್ತೆ ಅದೇ ಥರನಾಗಿ ನಾವು ಸೆವೆನಿಗೆ ಟ್ರೈ ಮಾಡೋಣ ಏಳುರದ್ದು ವರ್ಗ ಎಷ್ಟು ಬರುತ್ತಪ್ಪ ಅಂದರೆ ನಲ್ವತ್ತೊಂಬತ್ತು ಬರುತ್ತೆ ನೀವು ನಲ್ವತ್ತೊಂಬತ್ತಕ್ಕೆ ಮೂರನ್ನ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ ಐವತ್ತೆರಡು ಬರುತ್ತೆ ಸೊ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೀವು ಬೇರೆ ಲಾಜಿಕ್ ಅಪ್ಲೈ ಮಾಡಿದರೂ ಬರೋಲ್ಲ ಬಟ್ ಈ ಲಾಜಿಕ್ಕು ಸೂಟೇಬಲ್ ಆಗುತ್ತೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಏನಪ್ಪ ಅಂದರೆ ಫಸ್ಟ್ ಲೆಟ್ರನ್ನ ಸ್ಕ್ವೇರ್ ಮಾಡಿ ಅದಕ್ಕೆ ತ್ರೀನ ಆ್ಯಡ್ ಮಾಡಿದರೆ ಅದೇ ಥರನಾಗಿ ನೀವೇನು ಮಾಡಬೇಕಂದ್ರೆ ತರ್ಡ್ ಲೆಟ್ರಿಗೆ ಆ ಲೆಟ್ರನ್ನ ಸ್ಕ್ವೇರ್ ಮಾಡಿ ಅದಕ್ಕೆ ತ್ರೀನ ಆ್ಯಡ್ ಮಾಡಬೇಕು ಅವಾಗ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಫಿಫ್ಟಿ ಟು ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನು ಕೂಡ ಸೇಮ್ ಇದೆ ಏನಂದರೆ ಫೋರ್ತ್ ಲೆಟ್ರನ್ನ ಕಂಡುಹಿಡಿಬೇಕು ಫ ಸೆಕೆಂಡ್ ಲೆಟ್ರ್ ಫಸ್ಟ್ ಲೆಟ್ರಿಗೆ ಯಾವ ಥರ ರಿಲೇಷನ್ ಇದೆಯಲ್ಲ ಅದೇ ಥರನಾಗಿ ನೀವು ಫೋರ್ತ್ ಲೆಟರ್ನ ಹಿಡಿಬೇಕು ಯೂಸಿಂಗ್ ಥರ್ಡ್ ಲೆಟರ್ ಸೊ ಬುಕ್ಕು ಎಲ್ಲಿರುತ್ತಪ್ಪ ಅಂದರೆ ಆಲ್ಮೋಸ್ಟ್ ಲೈಬ್ರರಿಯಲ್ಲಿರುತ್ತೆ ಇರುತ್ತೆ ಸೊ ಅದೇ ಥರನಾಗಿ ಟ್ರೀಸ್ ಎಲ್ಲಿರುತ್ತೆ ಜಾಸ್ತಿ ಟ್ರೀ ಫ್ರೂಟ್ ಒಳಗಂತರೂ ಇರೋಲ್ಲ ಫರ್ನಿಚರ್ ಒಳಗೆ ಇರೋಲ್ಲ ಫರ್ನಿಚರ್ನ ಗಿಡದಿಂದ ಮಾಡ್ತಾರೆ ಸೊ ಫರ್ನಿಚರಿಂದ ಗಿಡ ಆಗೋಲ್ಲ ಆಮೇಲೆ ಶೇಡ್ ಅಂದರೆ ನೆರಳಾಗುತ್ತೆ ನೆರಳಿಂದ ಆಗಲ್ಲ ಯಾಕಂದರೆ ಟ್ರೀಯಿಂದ ನೆರಳು ಬರುತ್ತೆ ನೆರಳಿಂದ ಟ್ರೀ ಬರೋಲ್ಲ ಹಾಗಾದರೆ ಯಾವ ಆಪ್ಷನ್ಸ್ ಸೆಲೆಕ್ಟ್ ಆಗುತ್ತೆ ಅಂದರೆ ಫೋರ್ತ್ ಆಪ್ಷನ್ ಸೂಟ್ ಆಗುತ್ತೆ ಯಾಕಂದರೆ ನಾವು ಲೈಬ್ರರಿಯಲ್ಲಿ ಬುಕ್ ನೋಡಿದಂಗೆ ನಾವು ಕಾಡಲ್ಲಿ ಏನಂದರೆ ಗಿಡ ನೋಡ್ತೀವಿ ನೀವು ಕಂಪ್ಯಾರಿಸನ್ ಮಾಡಿರಿ ಒಂದು ದೊಡ್ಡ ಲೈಬ್ರರಿ ಇದೆ ಅದರಲ್ಲಿ ಒಂದು ಪುಸ್ತಕ ಪುಸ್ತಕ ಇಟ್ಟರೆ ಯಾವ ಥರ ಕಾಣುತ್ತಲ್ಲ ಅದೇ ಥರನಾಗಿ ಒಂದು ಗಿಡ ಒಂದು ಫಾರೆಸ್ಟಲ್ಲಿ ಕಾಣುತ್ತೆ ಸೊ ಹಾಗಾಗಿ ನಮ್ಮದು ಆಪ್ಷನ್ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಫೈವ್ ಫ್ರೆಂಡ್ಸ್ ಆರ್ ಸಿಟಿಂಗ್ ಇನ್ನೇರೋ ಫೇಸಿಂಗ್ ಸೌತ್ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಐದು ಗೆಳೆಯರಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ದಕ್ಷಿಣದ ಕಡೆ ಮುಖ ಮಾಡಿ ಕೂತಿದ್ದಾರೆ ಅವ್ರ ಹೆಸರು ಏನಪ್ಪ ಅಂದರೆ ಮೋಹನ್ ಬಾಲು ರಾಜು ಮತ್ತು ಪ್ರವೀಣ್ ಅಂದ್ ಅಮಿತ್ ಅಂತ ಸೊ ಈ ಕ್ವಶನ್ನು ರೀಸನಿಂಗ್ ಆಗಿದೆ ಇದನ್ನು ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಬಟ್ ಏನಂದರೆ ಕೊಟ್ಟಿರುವಂಥ ರೀಸನಿಂಗ್ ಡಾಟಾನೇ ನೀಟಾಗಿ ಬರ್ಕೋರಿ ಫಸ್ಟ್ ಏನು ಮಾಡಿದರೆ ಫೈವ್ ಫ್ರೆಂಡ್ಸ್ ಇದ್ದಾರೆ ಫೈವ್ ಫ್ರೆಂಡ್ಸ್ ಸೊ ಅವ್ರ ಹೆಸರು ಬರ್ಕೋರಿ ಯಾರ್ಯಾರು ಇದ್ದಾರೆ ಮೋಹನ್ ಬಾಲು ರಾಜು ಆಮೇಲೆ ಪ್ರವೀಣ್ ಮತ್ತು ಅಮಿತ್ ನಾನು ಒಂದೇ ಲೆಟ್ರನ್ನ ತೊಗೋತಿದ್ದೀನಿ ಯಾಕಂದರೆ ಹೆಸರು ಬೇರೆ ಬೇರೆ ಇದೆ ಈಸಿಯಾಗಿ ರೆಪ್ರೆಸೆಂಟೇಷನ್ ಮಾಡ್ಬೋದು ಸೊ ಈ ಐದು ಜನ ಏನು ಮಾಡಿದರೆ ದಕ್ಷಿಣದ ಕಡೆ ಮುಖ ಮಾಡ್ಕೊತಿದ್ದಾರೆ ಸೊ ನೀವು ದಿಕ್ಕುಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿರಿ ನಮ್ಮ ಇಂಡಿಯಾ ಮ್ಯಾಪ್ನ ಕನ್ಸಿಡರ್ ಮಾಡಿದರೆ ನೀವು ದಿಕ್ಕುಗಳನ್ನ ಈಸಿಯಾಗಿ ನೆನ್ಪಿಟ್ಕೋಬೋದು ಸೊ ನಾವು ಇಂಡಿಯಾ ಮ್ಯಾಪ್ನ ಕನ್ಸಿಡರ್ ಮಾಡಿದ್ರೆ ಏನು ಮಾಡ್ತೀವಿ ಅಂದರೆ ಕಾಶ್ಮೀರ ಯಾವ್ದ್ರ ಯಾವ ಕಡೆ ಇದೆಯಪ್ಪ ಅಂದರೆ ಉತ್ತರದ ಕಡೆ ಇದೆ ಅಂತ ಹೇಳ್ತೀವಿ ಸೊ ನಾರ್ತಾಗಿ ಏನು ಬರ್ತೀವಿ ಅಂದರೆ ಕಾಶ್ಮೀರ್ ಬರ್ಕೋತೀವಿ ಕನ್ಯಾಕುಮಾರಿ ಎಲ್ಲಿದೆ ಅಂದರೆ ದಕ್ಷಿಣದಲ್ಲಿದೆ ಅಂತ ಹೇಳ್ತೀವಿ ಸೊ ಸೌತ್ನ ಕೆಳಗಡೆ ಬರ್ತೀವಿ ಅದೇ ಥರನಾಗಿ ಎಲ್ಲಿದೆ ಅಂದರೆ ಈಸ್ಟಿಗಿದೆ ಅಂತ ಹೇಳ್ತೀವಿ ಸಾರಿ ಮುಂಬೈ ಎಲ್ಲಿದೆ ಅಂದರೆ ವೆಸ್ಟಿಗಿದೆ ಅಂತ ಹೇಳ್ತೀವಿ ಅದೇ ಥರನಾಗಿ ಎಲ್ಲಿದೆ ಅಂದರೆ ಈಸ್ಟಿಗಿದೆ ಅಂತ ಹೇಳ್ತೀವಿ ಸೊ ಈ ಥರ ನೀವು ಈ ಥರ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಏನಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕ್ವೆಶನ್ಸ್ನ ಸೊ ಮುಂಬೈ ವೆಸ್ಟಿಗಿದೆ ಕಲ್ಕತ್ತಾ ಈಸ್ಟಗಿದೆ ಕಾಶ್ಮೀರ್ ನಾರ್ತಿಗಿದೆ ಸೌತಿಗೆ ಕನ್ಯಾಕುಮಾರಿಯಿದೆ ಸೊ ಇಂಡಿಯಾ ಮ್ಯಾಪ್ನ ನೀವು ಇಮ್ಯಾಜಿನೇಷನ್ ಮಾಡಿದರೆ ದಿಕ್ಕುಗಳು ನಿಮಗೆ ತುಂಬ ಈಸಿಯಾಗಿ ಹೆಲ್ ನೆನ್ಪುಳಿಯುತ್ತೆ ಸೊ ನೋಡಿರಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಐದು ಫ್ರೆಂಡ್ಸ್ ಏನು ಮಾಡಿದ್ದಾರೆ ದಕ್ಷಿಣದ ಕಡೆ ಮುಖ ಮಾಡಿದ್ದಾರೆ ಅಂದರೆ ಈ ಥರ ಕೆಳಗಡೆ ಮುಖ ಮಾಡಿದ್ದಾರೆ ಸೌತ್ಗೆ ಮೋಹನ್ ಈಸ್ ಬಿಟ್ವೀನ್ ಬಾಲು ಆ್ಯಂಡ್ ರಾಜು ಮೋಹನ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಬಾಲು ಮತ್ತು ರಾಜು ಮಧ್ಯೆ ಇದ್ದಾನೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಾಜು ಈಸ್ ಇಮಿಡಿಯೇಟ್ ರೈಟ್ ಆಫ್ ಪ್ರವೀಣ್ ರಾಜು ಅನ್ನೋನು ಇಮಿಡಿಯೇಟ್ ರೈಟ್ ಆಫ್ ಪ್ರವೀಣ್ ಸೊ ಈಗ ಪ್ರವೀಣ್ ಈಗ ಸೌತ್ಗೆ ವ್ಯಕ್ತಿ ಇದ್ದಾನೆ ಅಂದರೆ ಈ ಸೌತ್ಗೆ ಈ ಥರ ವ್ಯಕ್ತಿ ನಿಂತಿದ್ದಾನಂದರೆ ಈ ಕಡೆ ಲೆಫ್ಟ್ ಇದ್ದರೆ ಈ ಕಡೆ ರೈಟ್ ಇರುತ್ತೆ ಸೊ ಈ ಇಲ್ಲಿ ವ್ಯಕ್ತಿ ಇದ್ದಾನೆಂದರೆ ಅವನು ಈ ಕಡೆ ಏನಿರುತ್ತೆ ಅಂದರೆ ಲೆಫ್ಟ್ ಇರುತ್ತೆ ಈ ಕಡೆ ರೈಟ್ ಇರುತ್ತೆ ಈ ಕಡೆ ಎಡ ಬರುತ್ತೆ ಈ ಕಡೆ ಬಲ ಬರುತ್ತೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ರಾಜು ಈಸ್ ಇಮಿಡಿಯೇಟ್ ರೈಟ್ ಟು ದ ಪ್ರವೀಣ್ ರಾಜು ಅನ್ನೋ ವ್ಯಕ್ತಿ ಪ್ರವೀಣಿನ ಬಲಕ್ಕಿದ್ದಾನೆ ಅಂತ ಸೊ ನಾವು ಪ್ರವೀಣನ ಇಲ್ಲಿ ತೊಗೊಂಡ್ರೆ ರಾಜನವನು ಪ್ರವೀಣಿನ ಬಲಕ್ಕಿರ್ತಾನೆ ಅಂತ ಕೊಟ್ಟಿದ್ದಾರೆ ಅದು ಏನಂದರೆ ಯಾವುದೇ ಗ್ಯಾಪ್ ಇಲ್ಲ ಇಮಿಡಿಯೇಟ್ ರೈಟ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಅಮಿತ್ ಟು ದ ರೈಟ್ ಆಫ್ ಬಾಲು ಅಮಿತ್ ಅನ್ನೋನು ಏನಂದರೆ ಬಾಲುವಿನ ರೈಟ್ ಇದ್ದಾನೆ ಅಮಿತ್ ಅನ್ನೋನು ಏನು ಮಾಡಿದ್ದಾನೆ ಅಂದರೆ ಬಾಲುವಿನ ರೈಟ್ ಇದ್ದಾನೆ ಸೊ ಇಲ್ಲಿ ಅಮಿತ್ ಯಾರು ಅಮಿತ್ ಯಾರು ರೈಟಿಗಿದ್ದಾರೆ ಅಂದರೆ ಬಾಲುನ ರೈಟ್ ಇವನ ರೈಟಿಗೆ ಇವ ಇದ್ದಾನೆ ಸೊ ಹಾಗಾದರೆ ಯಾರು ಎಕ್ಸ್ಟ್ರೀಮ್ ಎಂಡಿಗೆ ಕೂತಿದ್ದಾರೆ ಎರಡೂ ಕಡೆ ಎಕ್ಸ್ಟ್ರೀಮ್ ಎಂಡಿಗೆ ಕೂತಿದ್ದಾರೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಪ್ಷನ್ ಏನಿತ್ತು ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು ಮೋಹನ್ ಅನ್ನೋನು ಬಾಲು ಮತ್ತು ರಾಜು ಮಧ್ಯೆ ಇದ್ದಾನೆ ಅಂತಿತ್ತು ಪ್ರವೀಣನ ಇಮಿಡಿಯೇಟ್ ಬಲಕ್ಕೆ ಯಾರಿದ್ದಾರೆ ಅಂದರೆ ರಾಜು ಇದ್ದಾರೆ ಬಾಲುವಿನ ಇಮಿಡಿಯೇಟ್ ಬಲಕ್ಕೆ ಯಾರಿದ್ದಾರೆ ಅಂದರೆ ಅಮಿತ್ ಇದ್ದಾರೆ ಅಂತ ಸೊ ನಾವು ಅದನ್ನು ಡ್ರಾ ಮಾಡ್ಕೊಂಬಿಡೋಣ ಪ್ರವೀಣ್ ರಾಜು ಆಮೇಲೆ ಮೋಹನ್ ಬಾಲು ಆಮೇಲೆ ಯಾರು ಅಮಿತ್ ಸೊ ಹೂ ಈಸ್ ಆ್ಯಟ್ ದ ಎಕ್ಸ್ಟ್ರೀಮ್ ರೈಟ್ ಎಂಡ್ ಈ ಎಕ್ಸ್ಟ್ರೀಮ್ ರೈಟ್ ಎಂಡಿಗೆ ಯಾರಿದ್ದಾರೆ ಅಂದರೆ ಪೂರ್ತಿ ಬಲಕ್ಕೆ ಯಾರು ಕೂತಿದ್ದಾರೆ ಅಂತ ಹೇಳಿದಾಗ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಅಮಿತ್ ಆಗುತ್ತೆ ಯಾಕಂದರೆ ಕೊಟ್ಟಿರೋ ಸ್ಟೇಟ್ಮೆಂಟಿಂದ ನಾವೇನು ಮಾಡಿದ್ದೀವಿ ಅಂದರೆ ಡಯಾಗ್ರಾಮ್ನ ಡ್ರಾ ಮಾಡ್ಕೊಂಡಿದ್ದೀವಿ ಡಾಟಾನ ಡ್ರಾ ಮಾಡಿಕೊಂಡು ಮಾಡಿದಾಗ ನಮಗೆ ರೈಟಿಗೆ ಯಾರು ಕೊಡ್ತಾರೆ ಅಂದ್ರಪ್ಪ ಅಮಿತ್ ಕೊಡ್ತೇನೆ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ರೇ ಆಗುತ್ತೆ ಸೊ ಈ ಥರ ನೀವು ಕೊಟ್ಟಿರೋ ಡಾಟಾವನ್ನು ನೀಟಾಗಿ ಒಂದು ಕಡೆ ಬರ್ಕೊಂಡು ಅದನ್ನು ಡೀಟೇಲಾಗಿ ಅನಾಲಿಸಿಸ್ ಮಾಡಿದರೆ ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡ್ಬೋದು ನೀವು ಸ್ಟಾರ್ಟಿಂಗ್ ಸಾಲ್ವ್ ಮಾಡಿದ್ರೆ ಈ ಕ್ವೆಶನ್ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ರೀಸನಿಂಗ್ ಕ್ವಶನ್ ಇರೋದ್ರಿಂದ ನಿಮ್ಗೆ ರೈಟು ಟು ಲೆಫ್ಟ್ ಕನ್ಫ್ಯೂಸ್ ಆಗುತ್ತೆ ಬಟ್ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಈ ಕ್ವಶನ್ಸ್ ಕೂಡ ನಿಮ್ಗೆ ಏನಂದರೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಂದರೆ ಇಫ್ ಟು ಈಕ್ವಲ್ ಟು ಜೀರೋ ತ್ರೀ ಈಕ್ವಲ್ ಟು ತ್ರೀ ಫೋರ್ ಈಕ್ವಲ್ ಟು ಸಿಕ್ಸ್ ಫೈವ್ ಈಕ್ವಲ್ ಟು ನೈನ್ ದೆನ್ ಸೆವೆನ್ ಈಕ್ವಲ್ ಟು ವಾಟ್ ಅಂತ ಕೇಳಿದರೆ ಸೊ ಈ ಕ್ವಶನ್ ನೋಡಿ ಗಾಬರಿ ಗಾಬರಿಯಾಗಿಬೇಡ್ರಿ ಯಾಕಂದರೆ ಎರಡು ಈಕ್ವಲ್ ಟು ಝೀರೋ ಎರಡು ಈಸ್ ಈಕ್ವಲ್ ಟು ಸೊನ್ನೆ ಮೂರು ಈಕ್ವಲ್ ಟು ಮೂರು ನಾಲ್ಕು ಈಕ್ವಲ್ ಟು ಆರು ಐದು ಈಕ್ವಲ್ ಟು ಒಂಬತ್ತು ಏಳು ಈಕ್ವಲ್ ಟು ಏನು ಅಂತ ಕೇಳಿದ್ದಾರೆ ಸೊ ಏಳಕ್ಕೆ ಸಮನಾಗ ಏನಿರುತ್ತೆ ಅಂತ ಕೇಳಿದ್ದಾರೆ ಸೊ ನಿಮಗೆಲ್ಲ ಅನ್ನಿಸ್ಬೋದು ಎರಡು ಹೆಂಗೆ ಝೀರೋ ಆಗುತ್ತೆ ಅಂತ ಸೊ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನು ಅಜಮ್ಷನ್ನ ತೊಗೊಳ್ಲೇಬೇಕಾಗತ್ತೆ ಸೊ ಇಲ್ಲೇನಂದರೆ ಫಸ್ಟು ಬರ್ಕೊಂಬಿಡ್ರಿ ಎರಡು ಈಝ್ ಈಕ್ವಲ್ ಟು ಝೀರೋ ಮೂರು ಈಸ್ ಈಕ್ವಲ್ ಟು ಮೂರು ನಾಲ್ಕು ಈಸಕ್ವಲ್ ಟು ಆರು ಐದು ಈಸ್ ಈಕ್ವಲ್ ಟು ಒಂಬತ್ತು ನೆಕ್ಸ್ಟ್ ಅಂದರೆ ಏಳು ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದರೆ ಸೊ ನೀವು ಅಬ್ಸರ್ವ್ ಮಾಡಬೇಕು ಈ ಕಡೆ ನೋಡಿರಿ ಈ ಕಡೆ ಒಂದು ಸಿರೀಸ್ ಇದೆ ಈ ಕಡೆ ಒಂದು ಸಿರೀಸ್ ಇದೆ ಇಲ್ಲೇನಿದೆ ಅಂದರೆ ಟೂ ತ್ರೀ ಫೋರ್ ಫೈ ಇದೆ ಸೊ ಇಲ್ಲಿ ಎಷ್ಟು ಗ್ಯಾಪ್ ಇದೆ ಅಂದರೆ ಒಂದೊಂದು ಮಧ್ಯೆ ಒಂದೊಂದು ಗ್ಯಾಪ್ ಇದೆ ಅಂದರೆ ಒಂದೊಂದು ಡಿಫ್ರೆನ್ಸ್ ಇದೆ ಎರಡರಿಂದ ಮೂರಕ್ಕೊಂದು ಡಿಫ್ರೆನ್ಸ್ ಇದೆ ಮೂರಿಂದ ನಾಲ್ಕಕ್ಕೊಂದು ಡಿಫ್ರೆನ್ಸ್ ಇದೆ ನಾಲ್ಕರಿಂದ ಐದಕ್ಕೊಂದು ಡಿಫ್ರೆನ್ಸ್ ಇದೆ ಇನ್ನು ಹಿಂಗೆ ಐದಾದಮೇಲೆ ನೆಕ್ಸ್ಟ್ ಔಟ್ ಟರ್ಮ್ ಬರುತ್ತೆ ಅಂದರೆ ಆರು ಬರುತ್ತೆ ಐದರಿಂದ ಆರಕ್ಕೊಂದು ಡಿಫ್ರೆನ್ಸ್ ಇದೆ ಸೊ ಆರಿಂದ ಏಳಕ್ಕೆ ಒಂದು ಡಿಫ್ರೆನ್ಸ್ ಇದೆ ಅದೇ ಥರನ ಈ ಕಡೆ ಸೀರೀಸ್ ನೋಡಿರಿ ಝೀರೋಯಿಂದ ಸೊನ್ನೆಯಿಂದ ಮೂರಕ್ಕೆ ಮೂರಿದೆ ಮೂರಿಂದ ಆರಕ್ಕೆ ಮೂರು ಡಿಫ್ರೆನ್ಸ್ ಇದೆ ಒಂಬತ್ತರಿಂದ ಆರಕ್ಕೆ ಮೂರು ಡಿಫ್ರೆನ್ಸ್ ಇದೆ ಸೊ ನೆಕ್ಸ್ಟ್ ಆರಕ್ಕೆ ಏನು ಬರುತ್ತೆ ಅಂದರೆ ಇದಕ್ಕೆ ಮೂರು ಆ್ಯಡ್ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಹನ್ನೆರಡಕ್ಕೆ ಮತ್ತೆ ಮೂರು ಆ್ಯಡ್ ಎಷ್ಟು ಬರುತ್ತೆ ಹದಿನೈದು ಬರುತ್ತೆ ಸೊ ಸೆವೆನ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಫಿಫ್ಟೀನ್ ಆಗುತ್ತೆ ಸೊ ಕೊಟ್ಟಿರೋ ಕ್ವಶನ ನೀವು ಈ ಥರ ನೀಟಾಗಿ ಡಾಟಾ ಬರ್ಕೋರಿ ಒಂದು ಕಡೆ ಬರ್ಕೊಂಡ್ಮೇಲೆ ಅದೊಂದು ಸೀರೀಸ್ ಅಂತ ಬರುತ್ತೆ ಆ ಸೀರೀಸ್ನ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸೆವೆನ್ ಈಕ್ವಲ್ ಟು ಅಂದರೆ ಫಿಫ್ಟೀನ್ ಅಂತ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ ಸೆವೆನ್ ಈಕ್ವಲ್ ಟು ಫಿಫ್ಟೀನ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ ನಿಮ್ಗೆ ಇಂಪಾರ್ಟೆಂಟ್ ಒಂದು ಥಿಂಕ್ ಇದೆ ಏನಂದರೆ ಡೂ ಕ್ರೋನಾಲಜಿಕಲಿ ನಾಟ್ ಅಕಾರ್ಡಿಂಗ್ ಟು ದ ಬೋಡ ರೂಲ್ ಅಂತ ಹೇಳಿದ್ದಾರೆ ಸೊ ನಾವು ಈ ಥರ ಈಕ್ವೇಷನ್ ಇದ್ದಾಗ ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಬೊಡ ಮೊಸ್ರೂಲ್ನ ಅಪ್ಲೈ ಮಾಡ್ತೀವಿ ಬಟ್ ಇಲ್ಲಿ ಇಲ್ಲೇನು ಮಾಡಿದ್ರಂದರೆ ಬೋಡ ಮೊಸರೂಲ್ನ ಅಪ್ಲೈ ಮಾಡಿಬಿಡ್ರಿ ಒಂದು ಕ್ರೋನಲಾಜಿಕಲ್ ಆರ್ಡ್ರಲ್ಲಿ ಬರ್ರಿ ನೀವು ಲೆಫ್ಟ್ ರೈಟಿಂದ ಸ್ಟಾರ್ಟ್ ಮಾಡಿದರೆ ಲೆಫ್ಟ್ ಎಂಡ್ ಆಗೋಂಗೆ ಮಾಡಿರಿ ಅಂತ ಹೇಳಿದ್ದಾರೆ ಸೊ ನಾವು ಬಾಡೋ ಮಸಾಲೆ ಏನು ಮಾಡ್ತಿದ್ವಿ ಅಂದರೆ ಆವಿಭಾಗ್ವ ಸವ್ಯ ಅಂತ ಮಾಡ್ತಿದ್ವಿ ಅವಾಗ ಏನು ಮಾಡ್ತಿದ್ವಿ ಅಂದರೆ ಫಸ್ಟು ಆವೃತ್ತಗಳು ಮಾಡಿಕೊಂಡು ಆಮೇಲೆ ಭಾಗಾಕಾರ ಗುಣಾಕಾರ ಸಂಕಲನ ವ್ಯವಕಲನ ಮಾಡ್ತಿದ್ವಿ ಬಟ್ ಇಲ್ಲೇನಂದರೆ ಈ ಥರ ಇಲ್ಲ ನೀವು ಕ್ರೋನಾಲಜಿಕಲ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಎಂಡ್ ಆಗಬೇಕು ಆ ಥರ ಹೇಳಿದ್ದಾರೆ ಸೊ ನೆಕ್ಸ್ಟ್ ಇಕ್ವೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈಗ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆದರೆ ಗುಣಾಕಾರ ಇದ್ದಿದ್ದು ವ್ಯವಕಲನ ಆದರೆ ವ್ಯವಕಲನ ಇದ್ದಿದ್ದು ಸಂಕಲನ ಆದರೆ ಸಂಕಲನ ಇದ್ದಿದ್ದು ಭಾಗಕಾರ ಆದರೆ ಈ ಇಕ್ವೇಷನಿಗೆ ಉತ್ತರ ಏನಂತ ಕೇಳಿದರೆ ಫಸ್ಟ್ ನಾವೇನು ಮಾಡ್ಬಿಡೋಣ ಅಂದರೆ ಈ ಇಕ್ವೇಷನ್ನ ಬರ್ಕೊಂಬಿಡೋಣ ಫೋರ್ಟಿ ಏಯ್ಟ್ ಪ್ಲಸ್ ಸಿಕ್ಸ್ ಮೈನಸ್ ಟ್ವೆಲ್ವ್ ಡಿವೈಡೆಡ್ ಬೈ ಟು ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಸೊ ನಾವಿವಾಗ ರಿಪ್ಲೇಸ್ ಮಾಡ್ತಾ ಹೋಗೋಣ ನಲ್ವತ್ತೆಂಟು ಬಾ ಗುಣ ಇದು ಸಂಕಲನ ಇದ್ದಲ್ಲಿ ಏನು ಬರ್ತದೆ ಅಂದರೆ ಖರ ಬರುತ್ತೆ ವ್ಯವಕಲನ ಇದ್ದಲ್ಲಿ ಏನು ಬರುತ್ತೆ ಅಂದರೆ ಸಂಕಲನ ಬರುತ್ತೆ ಭಾಗಕಾರ ಇದ್ದಲ್ಲಿ ಗುಣಾಕಾರ ಬರುತ್ತೆ ಆಮೇಲೆ ಸಂಕಲನ ಇದ್ದಲ್ಲಿ ಮತ್ತೆ ಭಾಗಾಕಾರ ಬರುತ್ತೆ ಸೊ ಹೀಗಾಗಿ ಇಲ್ಲಿ ನೋಡ್ರಿ ಆರು ಒಂದಲೇ ಆರ್ ಎಂಟ್ಲೇ ಎಂಟು ಪ್ಲಸ್ ಹನ್ನೆರಡು ಇಂಟು ಎರಡು ಡಿವೈಡೆಡ್ ಬೈ ಹತ್ತು ಸೊ ಇವಾಗ ನಾವೇನು ಮಾಡಬೇಕು ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಸಾಲ್ವ್ ಮಾಡಬೇಕು ಸೊ ಎಂಟು ಪ್ಲಸ್ ಹನ್ನೆರಡು ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಇಪ್ಪತ್ತು ಇಂಟು ಎರಡು ಡಿವೈಡೆಡ್ ಬೈ ಟು ನೆಕ್ಸ್ಟ್ ಕೂಡ ಏನು ಮಾಡ್ಬೇಕಂದ್ರೆ ನೀವು ಕ್ರೋನಾಲಜಿಕಲ್ ಆರ್ಡರಲ್ಲೇ ಹೋಗಿರೋದ್ರಿಂದ ಇಪ್ಪತ್ತು ಪ್ಲಸ್ ಎರಡಷ್ಟು ನಲ್ವತ್ತು ಡಿವೈಡೆಡ್ ಬೈ ಟೆನ್ ಸೊ ಹತ್ತೊಂದಲೇ ಹತ್ತು ನಾಲ್ಕುಲೇ ಸೊ ಉತ್ತರ ಏನಂದರೆ ನಾಲ್ಕು ಬರುತ್ತೆ ಸೊ ಯಾವ ಆಪ್ಷನ್ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಈ ಥರ ನೀವು ಕ್ವಶನ್ ಕೊಟ್ಟಾಗ ಎಕ್ಸಾಮಿನೇಷನಲ್ಲಿ ತುಂಬ ಸ್ಪೀಡಾಗಿ ಕ್ವಶನ್ ಓದಲ್ಲೇ ನೀವು ಟಿಕ್ ಮಾಡ್ತಾ ಹೋಗ್ಬೇಡಿ ಕ್ವಶನ್ ಕೊಟ್ಟಾಗ ನೋಡಿ ಬ್ರ್ಯಾಕೆಟಲ್ಲಿ ಏನಿದೆ ಬ್ರ್ಯಾಕೆಟಲ್ಲಿ ನಿಮಗೆ ಬೇಕಂತಲೇ ಕನ್ಫ್ಯೂಸ್ ಮಾಡೋಕ್ಕೆ ಡಾಟಾನ ಚೇಂಜ್ ಮಾಡಿರ್ತಾರೆ ಸೊ ಒಂದು ಸರಿ ನೀವು ಡಾಟಾನ ಓದ್ಬಿಟ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಅಂದರೆ ಮಿಸ್ಸಿಂಗ್ ಟರ್ಮ್ನ ಕಂಡುಹಿಡಿಬೇಕು ಇಲ್ಲೊಂದು ಟರ್ಮ್ ಕೊಟ್ಟಿದ್ದಾರೆ ಇಲ್ಲೊಂದು ಸೀರೀಸ್ ಕೊಟ್ಟಿದ್ದಾರೆ ಸೀರೀಸಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ ಈ ಕ್ವಶನ್ ಮಾರ್ಕಲ್ಲಿ ಏನು ಉತ್ತರ ಬರುತ್ತೆ ಅಂತ ಕಂಡಿಡಿ ಅಂತ ಹೇಳಿದ್ದಾರೆ ಸೊ ಈ ಸೀರೀಸ್ನ ನಾವು ನೋಡ್ತಾ ಹೋಗೋಣ ಫಸ್ಟ್ ಏನಿದೆ ಪಾಯಿಂಟ್ ಒನ್ ಫೈವ್ ಇದೆ ನೆಕ್ಸ್ಟ್ ಏನಿದೆ ಪಾಯಿಂಟ್ ಜೀರೋ ತ್ರೀ ಇದೆ ಆಮೇಲೆ ಕ್ವೆಶನ್ ಮಾರ್ಕ್ ಇಟ್ಟಿದ್ದಾರೆ ಆಮೇಲೆ ಒನ್ ಪಾಯಿಂಟ್ ಟು ಆಮೇಲೆ ಟೂ ಪಾಯಿಂಟ್ ಫೋರ್ ಇವಾಗ ನೋಡಿರಿ ಪಾಯಿಂಟ್ ತ್ರೀನ ಎಷ್ಟಿಂದ ಗುಣಿಸಿದರೆ ನಮಗೆ ಸಾರಿ ಪಾಯಿಂಟ್ ಒನ್ ಫೈವ್ಗೆ ಎಷ್ಟಿಂದ ಗುಣಿಸಿದ್ರೆ ನಮಗೆ ಪಾಯಿಂಟ್ ತ್ರೀ ಬರುತ್ತೆ ಎರಡರಿಂದ ಗುಣಿಸಿದರೆ ಪಾಯಿಂಟ್ ತ್ರೀ ಬರುತ್ತೆ ಅದೇ ಥರನಾಗಿ ಒನ್ ಪಾಯಿಂಟ್ ಟೂಗೆ ಎಷ್ಟರಿಂದ ಗುಣಿಸಿದರೆ ನಿಮಗೆ ಟೂ ಪಾಯಿಂಟ್ ಫೋರ್ ಬರುತ್ತೆ ಎರಡರಿಂದ ಗುಣಿಸಿದ ಬರುತ್ತೆ ಸೊ ಈ ಎರಡು ರಿಲೇಷನ್ ಇರೋದ್ರಿಂದ ನೆಕ್ಸ್ಟು ಟ್ರೈ ಮಾಡೋಣ ನೀವು ಪಾಯಿಂಟ್ ತ್ರೀಗೆ ಇಂಟು ಟೂ ಮಾಡಿದರೆ ಎಷ್ಟು ಬರುತ್ತೆ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಅದೇ ಥರನಾಗಿ ನೀವೇನಾದರೂ ಪಾಯಿಂಟ್ ಸಿಕ್ಸ್ಗೆ ಇಂಟು ಟೂ ಮಾಡಿದರೆ ಪಾಯಿಂಟ್ ಒನ್ ಟು ಬರುತ್ತಾ ಖಂಡಿತವಾಗೂ ಬರುತ್ತೆ ಸೊ ಇಲ್ಲಿ ಮಿಸ್ಸಿಂಗ್ ಟರ್ಮ್ ಇರೋದು ಏನಪ್ಪ ಅಂದರೆ ಪಾಯಿಂಟ್ ಸಿಕ್ಸ್ ಸೊ ನೀವು ಫಸ್ಟ್ ಸಿರೀಸ್ ಬರ್ಕೊಂಡು ಈ ಮಧ್ಯೆ ಇರೋಂಥ ರಿಲೇಷನ್ನ ನೀವು ಕಂಡಿಡ್ದುಬಿಟ್ರೆ ಸಾಕು ಈ ಕ್ವೆಶನ್ನ ಈ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನಲ್ಲೂ ಕೂಡ ಏನಂದರೆ ಮಿಸ್ಸಿಂಗ್ ಟರ್ಮ್ನ ಕಂಡು ಹಿಡಿಯಬೇಕು ಫಸ್ಟ್ ಏನು ಮಾಡಿದ್ದಾರೆ ನೋಡಿರಿ ಇದು ಅಲ್ಫಾ ಬೆಟ್ ಸಿರೀಸ್ ಆಗಿರೋದ್ರಿಂದ ಫಸ್ಟ್ ಬಿ ಸಿ ಡಿ ಆಮೇಲೆ ಡಿ ಬಿ ಸಿ ಆಮೇಲೆ ಇ ಎಫ್ ಜಿ ಆಮೇಲೆ ಕ್ವಶನ್ ಮಾರ್ಕ್ ಆಮೇಲೆ ಎಚ್ ಐ ಜೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಫಸ್ಟ್ ಏನು ಕೊಟ್ಟಿದ್ದಾರೆ ಬಿ ಸಿ ಡಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಟರ್ಮಲ್ಲಿ ಏನು ಮಾಡಿದ್ದಾರೆ ಅಂದರೆ ಡಿ ಇದ್ದಲ್ಲೇ ಇಟ್ಟು ಬಿ ಮತ್ತು ಸೀನ್ ಮಾತ್ರ ಚೇಂಜ್ ಮಾಡಿದ್ದಾರೆ ಹೌದಾ ಅದು ಡಿ ಇದ್ದಲ್ಲೇ ಇಟ್ಟು ಬಿ ಮತ್ತು ಸೀನ ಇಲ್ಲಿ ತೊಗೊಂಬಂದಿದ್ದಾರೆ ಅದೇ ಥರನಾಗೆ ನೆಕ್ಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ ಅಂದರೆ ಇ ಎಫ್ ಜಿ ಅಂತ ಕೊಟ್ಟಿದ್ದಾರೆ ಈಗ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಟರ್ಮ್ನ ಅಲ್ಲೇ ಇಡಬೇಕು ನೆಕ್ಸ್ಟನ್ನ ಮುಂದೆ ತರಬೇಕು ಜಿ ಇ ಎಫ್ ಆಗುತ್ತೆ ನಮ್ಮ ಆನ್ಸರ್ ಸೊ ಇನ್ನೊಂದು ಸರಿ ನೋಡ್ಕೊಳ್ರಿ ಸೀರೀಸಲ್ಲಿ ಏನಿದೆ ಅಂದರೆ ಬಿ ಸಿ ಡಿ ಡಿ ಬಿ ಸಿ ಇ ಎಫ್ ಜಿ ಕ್ವಶನ್ ಮಾರ್ಕ್ ಎಚ್ ಐ ಜೆ ಅಂತಿದೆ ಸೊ ಫಸ್ಟ್ ಬಿ ಸಿ ಡಿ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಿ ಸಿ ಡಿ ಆದಮೇಲೆ ಡಿ ಟರ್ಮ್ನ ಫಸ್ಟಿಗೆ ತಂದಿದ್ದಾರೆ ಲಾಸ್ಟ್ ಇದ್ದಿದ್ದನ್ನು ಫಸ್ಟಿಗೆ ತೊಗೊಂಬಂದು ಈ ಸಿರೀಸ್ನ ಸೇಮ್ ಇಟ್ಟಿದ್ದಾರೆ ಬಿ ಮತ್ತು ಸಿ ನೆಕ್ಸ್ಟಲ್ಲೇ ಏನು ಮಾಡಬೇಕಂದ್ರೆ ನಾವು ಅದೇ ಥರನಾಗಿ ಜಿನ ಅದೇ ಪ್ಲೇಸಿಗೆ ಇಡಬೇಕು ಫಸ್ಟ್ ಪ್ಲೇಸಿಗೆ ಇಡಬೇಕು ಲಾಸ್ಟಿಗೆ ಇದ್ದಿದ್ದನ್ನು ಫಸ್ಟ್ ಪ್ಲೇಸಿಗೆ ಇಡಬೇಕು ಈ ಟರ್ಮ್ಸ್ನ ಮುಂದ್ಗಡೆ ತೊಗೊಂಬರ್ಬೇಕು ಜಿ ಇ ಎಫ್ ಅಂತೇಳಿ ಸೊ ಅವಾಗ ನಮ್ದು ಉತ್ತರ ಅಂದರೆ ಫಸ್ಟ್ ಆಪ್ಷನ್ ಆಗುತ್ತೆ ಸೊ ಈ ಥರ ನೀವು ಆಲ್ಫಾ ಸಿರೀಸ್ನ ಮತ್ತು ನಂಬರ್ ಸಿರೀಸ್ನ ಮಾಡ್ತಾ ಇರೋದ್ರ ಮಾಡಿದರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿದರೆ ನಿಮ್ಗೆ ಹೆಚ್ಚಿನ ಇನ್ನೂ ಎಕ್ಸ್ಪರ್ಟೈಸ್ ಬರುತ್ತೆ ನೀವು ಎಕ್ಸಾಮಲ್ಲಿ ವಿತಿನ್ ಟ್ವೆಲ್ ಟು ತರ್ಟಿ ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನ್ ಒಂದಿಗೆ ನಿಮ್ಮ ಮುಂದೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು